ಎಲ್ರಿಗೂ ಸ್ವಾಗತ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ರಥಸಪ್ತಮಿಯನ್ನು ಮಾಘಮಾಸದ ಶುಕ್ಲಪಕ್ಷದ 7ನೇ ದಿನದಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಅಚಲ ಸಪ್ತಮಿ ಎಂದೂ ಕರೆಯುತ್ತಾರೆ. ಅಲ್ಲದೆ ಈ ದಿನ ಸೂರ್ಯನನ್ನು ಪೂಜಿಸುವ ಮೂಲಕ ಮತ್ತು ಉಪವಾಸ ಮಾಡುವುದರಿಂದ ಒಬ್ಬ ವ್ಯಕ್ತಿ ಎಲ್ಲ ರೋಗ ಮತ್ತು ತನ್ನ ಜೀವನದಲ್ಲಿ ಮಾಡಿದ ಪಾಪಗಳಿಂದ ಪರಿಹಾರ ಪಡೆದುಕೊಳ್ಳುತ್ತಾನೆ ಎಂದು ನಂಬಲಾಗಿದೆ. ರಥಸಪ್ತಮಿ ಯಾವಾಗ ಮತ್ತು ಆ ದಿನದ ಶುಭ ಸಮಯ? ಪಂಚಾಂಗದ ಪ್ರಕಾರ ಮಾಘಮಾಸದ ಶುಕ್ಲಪಕ್ಷದ ಸಪ್ತಮಿ ತಿಥಿಯು ಫೆಬ್ರವರಿ 15ರಂದು ಬೆಳಿಗ್ಗೆ 10:13ರಿಂದ ಪ್ರಾರಂಭವಾಗಿ ಫೆಬ್ರವರಿ 16ರಂದು ಬೆಳಿಗ್ಗೆ 8:54ಕ್ಕೆ ಕೊನೆಗೊಳ್ಳುತ್ತದೆ. ಹಾಗಾಗಿ ಸಪ್ತಮಿ ತಿಥಿಯಲ್ಲಿ ಸೂರ್ಯೋದಯ ಬಂದಿರುವ ದಿನವನ್ನು ಅಂದರೆ ಫೆಬ್ರವರಿ 16ರಂದು ಆಚರಣೆ ಮಾಡಲಾಗುತ್ತದೆ. ಈ ದಿನ ಸ್ನಾನ ಮಾಡಲು ಶುಭ ಸಮಯ ಬೆಳಿಗ್ಗೆ 5:17ರಿಂದ 6:59ರವರೆಗೆ, ಪೂಜೆಗೆ ಶುಭ ಸಮಯ ಬೆಳಿಗ್ಗೆ 8:23ರಿಂದ 11:11ರವರೆಗೆ ಮತ್ತು ಮಧ್ಯಾಹ್ನ 12:35ರಿಂದ 1:59ರವರೆಗೆ. ರಥಸಪ್ತಮಿಯ ದಿನದಂದು ಯಾವ ರೀತಿಯ ಆಹಾರವನ್ನು ಸೇವನೆ ಮಾಡಬೇಕು? ಧರ್ಮಗ್ರಂಥಗಳ ಪ್ರಕಾರ ಸೂರ್ಯದೇವರನ್ನು ಪೂಜಿಸಿದ ನಂತರ ಉಪ್ಪು ಬಳಸಿದ ಆಹಾರವನ್ನು ಸೇವನೆ ಮಾಡದೆಯೇ ಹಣ್ಣುಗಳನ್ನು ಮಾತ್ರ ತಿನ್ನುತ್ತಾರೋ ಅವರು ಇಡೀ ವರ್ಷ ಸೂರ್ಯದೇವರನ್ನು ಪೂಜಿಸಿದಷ್ಟು ಪುಣ್ಯಗಳನ್ನು ಪಡೆಯುತ್ತಾರೆ. ಅಲ್ಲದೆ ಜಾತಕದಲ್ಲಿ ಸೂರ್ಯನ ಸ್ಥಾನವು ಬಲವಾಗಿರುತ್ತದೆ ಮತ್ತು ಜೀವನದಲ್ಲಿ ಶುಭ ಫಲಿತಾಂಶಗಳನ್ನು ನೀಡುತ್ತದೆ. 9 ಗ್ರಹಗಳ ರಾಜನಾದ ಸೂರ್ಯನ ಬಲವಾದ ಸ್ಥಾನದಿಂದಾಗಿ ಸರ್ಕಾರಿ ವಲಯ, ಅಧಿಕಾರಿ ವರ್ಗ, ಪ್ರತಿಷ್ಠೆ, ಸಾಮಾಜಿಕ ಸಮೃದ್ಧಿ ಮುಂತಾದ ಕೆಲಸಗಳಲ್ಲಿ ಸೂರ್ಯನಿಂದ ಶುಭ ಫಲಿತಾಂಶಗಳನ್ನು ಪಡೆಯಬಹುದಾಗಿದೆ. ರಥಸಪ್ತಮಿಯ ದಿನದಂದು ಏನನ್ನು ತಿನ್ನಬಾರದು? ಪುರಾಣದಲ್ಲಿ ಹೇಳಿರುವ ಪ್ರಕಾರ ಅಚಲ ಸಪ್ತಮಿಯ ದಿನದಂದು ಉಪ್ಪು ಬಳಸಿದ ಆಹಾರವನ್ನು ಸೇವಿಸುವುದನ್ನು ನಿಷೇಧಿಸಲಾಗಿದೆ. ಏಕೆಂದರೆ ಈ ಉಪವಾಸವು ಅನೇಕ ಪಟ್ಟು ಪ್ರಯೋಜನಕಾರಿಯಾಗಿದೆ. ರಥಸಪ್ತಮಿಯ ದಿನ ಉಪವಾಸ ಮಾಡುವುದರಿಂದ ಬದುಕಿನಲ್ಲಿ ಅದೃಷ್ಟ ಒಲಿದು ಬರುತ್ತದೆ. ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಕಾಣಬಹುದಾಗಿದೆ. ಈ ಉಪವಾಸವನ್ನು ಕಟ್ಟುನಿಟ್ಟಾಗಿ ಆಚರಿಸುವ ಮೂಲಕ ಜಾತಕದಲ್ಲಿ ಶುಭ ಫಲಿತಾಂಶಗಳನ್ನು ಪಡೆಯಬಹುದು. ಆದರೆ ಈ ದಿನ ಮಾಂಸ ಮತ್ತು ಮದ್ಯವನ್ನು ಸೇವಿಸಬಾರದು. ಅಲ್ಲದೆ ಈ ದಿನ ಸಂಪೂರ್ಣ ಬ್ರಹ್ಮಚರ್ಯವನ್ನು ಅನುಸರಿಸುವುದರ ಜೊತೆಗೆ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು. ರಥಸಪ್ತಮಿಯ ದಿನದಂದು ಏನು ಮಾಡಬೇಕು ಮತ್ತು ಏನು ಮಾಡಬಾರದು? ಅಚಲ ಸಪ್ತಮಿ ಅಥವಾ ರಥಸಪ್ತಮಿಯಂದು ಉಪ್ಪು ತಿನ್ನುವುದನ್ನು ತಪ್ಪಿಸಬೇಕು. ಆದರೆ ಉಪ್ಪು ದಾನ ಮಾಡಲು ಮರೆಯಬೇಡಿ. ಈ ದಿನ ಹಸುವಿಗೆ ಬೆಲ್ಲವನ್ನು ತಿನ್ನಿಸಬೇಕು. ಇದರಿಂದ ಶುಭ ಲಾಭಗಳು ಪ್ರಾಪ್ತಿಯಾಗುತ್ತದೆ. ರಥಸಪ್ತಮಿಯ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ಮರೆಯಬೇಡಿ. ಸಾಧ್ಯವಾಗದಿದ್ದರೆ ಮನೆಯಲ್ಲಿರುವ ಗಂಗಾಜಲವನ್ನು ಸ್ನಾನ ಮಾಡುವ ನೀರಿಗೆ ಸಿಂಪಡಿಸಿಕೊಳ್ಳಿ. ಅಚಲ ಸಪ್ತಮಿಯಂದು ತಪ್ಪದೆಯೇ ಆದಿತ್ಯ ಹೃದಯ ಸ್ತೋತ್ರ, ಗಜೇಂದ್ರ ಮೋಕ್ಷ ಮತ್ತು ಸೂರ್ಯದೇವರ ಮಂತ್ರವನ್ನು ಪಠಿಸಿ. ಹಲವು ವರ್ಷಗಳಾದರೂ ಮಕ್ಕಳ ಭಾಗ್ಯ ಇಲ್ಲದವರು ಈ ದಿನ ಉಪವಾಸ ಮಾಡಿ ಸೂರ್ಯದೇವನನ್ನು ಪೂಜಿಸಬೇಕು. ರಥಸಪ್ತಮಿಯ ದಿನದಂದು ಯಾವುದೇ ಕಾರಣಕ್ಕೂ ಕಪ್ಪು ಬಟ್ಟೆಗಳನ್ನು ಧರಿಸಬೇಡಿ. ಗೋಧಿ ಅಥವಾ ಹಳದಿ ಬಟ್ಟೆಗಳನ್ನು ಧರಿಸಲು ಪ್ರಯತ್ನಿಸಿ. ಈ ದಿನ ಸೂರ್ಯದೇವರ ಹೆಸರಿನಲ್ಲಿ ದೀಪದ ಹಣತೆಗಳನ್ನು ದಾನ ಮಾಡಿ ಒಳ್ಳೆಯದಾಗುತ್ತದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.